ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಒಂದು ಪತ್ರಿಕೆ ಒಂದು ಜಿ ಕೆ ಪೇಪರು ಅದರಲ್ಲಿ ಸೈಕಾಲಜಿಯನ್ನು ನಾನು ಈ ಒಂದು ವಿಡಿಯೋದನ್ನು ನಿಮಗೆ ಬಿಡಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಸ್ಮಾಲ್ ರಿಕ್ವೆಸ್ಟ್ ನಮ್ಮ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಅನ್ನು ಒತ್ತಿ ಈ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಮತ್ತೊಮ್ಮೆ ಅದನ್ನು ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಪ್ರಶ್ನೆ ನೋಡೋಣ ನಿಮಗೆ ಇದರಲ್ಲಿ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಚರ್ಚೆ ಮಾಡೋಣ ಇದು ಕೀ ಆನ್ಸರ್ ಅವರೇನು ರಿವೈಸ್ಡ್ ಕೀ ಆನ್ಸರ್ ಪ್ರೊವೈಡ್ ಮಾಡಿದ್ರು ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆ ಆ ಕೀ ಆನ್ಸರ್ನೇ ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಹೈಲೈಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಪ್ರಶ್ನೆ ಕಲಿಕೆಯ ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರನ್ನು ಗುರುತಿಸಿ ಇದು ಸಿಂಪಲ್ ನೇರವಾದ ಪ್ರಶ್ನೆ ಇದೆ ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರು ಯಾರು ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಅದರಲ್ಲಿ ಎರಡನೇ ಆಪ್ಷನ್ ಅನ್ನು ನೋಡಿ ಜಾನ್ ಬಿ ವ್ಯಾಟ್ಸನ್ ಅವರು ಗೆಸ್ಟ್ ಸಿದ್ಧಾಂತದ ಪ್ರತಿಪಾದಕರಲ್ಲ ಅವ್ರನ್ನ ಬಿಟ್ಟು ಒಂದು ಮೂರು ಮತ್ತು ನಾಲ್ಕು ಅಂದರೆ ಕೊಯ್ಲರ್ ಲೆವೆನ್ ವರ್ದಿಮಾರ್ ಇವರು ಗೆಸ್ಟ್ ಸಿದ್ಧಾಂತದ ಪ್ರತಿಪಾದಕರು ನೆಕ್ಸ್ಟ್ ಸಾಮಾಜಿಕ ರೀತಿ ನೀತಿಗಳು ಬಹುತೇಕ ಇತರರನ್ನು ಅನುಕರಿಸುವುದರಿಂದ ಕಲಿಯಲ್ಪಡುತ್ತವೆ ಎಂದು ಪ್ರತಿಪಾದಿಸಿದವರು ಯಾರು ಅಂದರೆ ಸೋಷಿಯಲ್ ಮ್ಯಾನರ್ ಅಂತ ಹೇಳಿ ಕರಿತೀವಿ ಅದನ್ನ ಅಂದರೆ ವೀಕ್ಷಣಾ ಕಲಿಕೆ ಅಂದರೆ ಬಹುತೇಕ ಇತರನ್ನು ನೋಡೋದು ವೀಕ್ಷಣಾ ಕಲಿಕೆ ಅಂತ ಅನುಕರಣಾ ಕಲಿಕೆ ಅಂತ ಹೇಳ್ತೀವಿ ಆ್ಯಕ್ಚುಲಿ ಅದನ್ನು ಮಾಡಿದ್ದು ಬಂಡೂರವರು ಆಲ್ಬರ್ಟ್ ಬಂಡೂರ ಆಪ್ಷನ್ ಎ ಸರಿಯಾದ ಉತ್ತರ ಸ್ಕಿನ್ನರ್ ಅವರ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಜೀವಿಯು ತೋರುವ ಕ್ರಿಯೆಗಳ ಗುಂಪು ಅಂದರೆ ಅದನ್ನು ಕ್ರಿಯೆ ಅಂತೇಳಿ ಸ್ಕಿನ್ನರ್ ಅವರು ಕ್ರಿಯಾತ್ಮಕ ಅನುಜನ್ಯ ಕಲಿಕೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಕ್ರಿಯಾಜನ್ಯ ಅಂತ ಹೇಳ್ತೀವಿ ಅಪರೆಂಟ್ ಸ್ಕಿನ್ನರ್ ಅವ್ರು ಏನು ಅಂದರೆ ಒಂದು ಪ್ರಯೋಗವನ್ನು ಮಾಡ್ತಾರೆ ಪಾರಿವಾಳದ ಮೇಲೆ ಅದೇನಾಗುತ್ತೆ ಆ ಪಾರಿವಾಳ ಅಲ್ಲಿ ಕುಟುಕಿದ ತಕ್ಷಣವೇ ಕಾಳುಗಳು ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ಅದಕ್ಕೆ ನಾವು ಅದನ್ನು ಕ್ರಿಯಾಜನ್ಯ ಅಂತ ಹೇಳ್ತೀವಿ ಸೊ ನೆಕ್ಸ್ಟು ಈ ಕೆಳಗಿನ ಲಕ್ಷಣಗಳನ್ನು ಗುರುತಿಸಿ ಗಮನಿಸಿ ಬೆಳವಣಿಗೆಯಲ್ಲಿ ನಿರ್ದಿಷ್ಟ ದೋಷಗಳು ಓದಲು ಸಮಸ್ಯೆ ಗಣಿತ ಸಂಕೇತಗಳ ನಡುವಿನ ಗೊಂದಲ ಚಿಹ್ನೆಗಳು ಅಲ್ಲಿ ಇಂಟು ಈ ಮತ್ತೆ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಇತ್ಯಾದಿಗಳ ಈ ಕೆಳಕಂಡ ಗುಂಪಿನ ಲಕ್ಷಣ ಯಾವುದರ ಒಂದು ಲಕ್ಷಣ ಅಂತೇಳಿ ಕೇಳಿದರೆ ಕಲಿಕೆಯ ದೋಷ ಉಳ್ಳವರು ಅಂತ ನಾವು ಹೇಳ್ತೀವಿ ಅಪೂರ್ಣ ಸಾಧಕರು ಬುದ್ಧಿಮಾಂದ್ಯ ಉಳ್ಳವರು ನಿಧಾನವಾಗಿ ಕಲಿಯುವವರು ಎಲ್ಲರಿಗಿಂತಲೂ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥವರು ಬೆಳವಣಿಗೆ ನಿರ್ದಿಷ್ಟ ದೋಷಗಳಿರುತ್ತೆ ಓದೋದಕ್ಕೆ ಸಮಸ್ಯೆ ಇರುತ್ತೆ ಮತ್ತು ಗಣಿತದ ಸಂಕೇತಗಳ ನಡುವೆ ಅವರಿಗೆ ಗೊಂದಲ ಇರುತ್ತೆ ಹಾಗಾಗಿ ಅವ್ರನ್ನ ಕಲಿಕೆಯ ದೋಷವುಳ್ಳವರು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಪೋಷಕರ ವಿಧ ಮಗುವಿನ ಜನನ ಅನುಕ್ರಮ ಸಾಮಾಜಿಕ ಆರ್ಥಿಕ ಸ್ಥಿತಿ ಕೌಟುಂಬಿಕ ಸಂಬಂಧಗಳು ವ್ಯಕ್ತಿತ್ವ ರೂಪಿಸುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಈ ಅಂಶಗಳು ಕೆಳಕಂಡ ವರ್ಗಕ್ಕೆ ಸೇರಿವೆ ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಆಪ್ಷನ್ಸ್ ಅಲ್ಲಿ ಅನುವಂಶೀಯತೆಯ ಅಂಶಗಳು ಪರಿಸರದ ಅಂಶಗಳು ಇಲ್ಲಿ ಅನುವಂಶೀಯತೆ ಅಂಶಗಳು ಅಂದರೆ ಪೋಷಕರ ವಿಧ ಬರೋದಿಲ್ಲ ಮಗುವಿನ ಜನನದ ಅನುಕ್ರಮ ಅಂದರೆ ನಂಬರ್ ಒನ್ ಟೂ ತ್ರೀ ಸಾಮಾಜಿಕ ಆರ್ಥಿಕ ಸ್ಥಿತಿ ಇದು ಇದು ಸಾಮಾಜಿಕ ಆರ್ಥಿಕ ಸ್ಥಿತಿ ಅಂತಕ್ಕಂಥದ್ದು ಅನುವಂಶೀಯತೆಗೆ ಬರೋದಿಲ್ಲ ಅದಕ್ಕೋಸ್ಕರ ಪರಿಸರದ ಅಂಶಗಳು ಅಂತ ನಾವು ಹೇಳ್ಬೋದು ಇನ್ನು ರಾಸಾಯನಿಕ ಮತ್ತು ಗ್ರಾಂಥಿಕ ಸಂಬಂಧದ ಅಂಶಗಳು ಅಂದರೆ ಗ್ರಂಥಿ ಸಂಬಂಧಿತ ಪಿಟುಟರಿ ಥೈರಾಯ್ಡು ಆ ಥರ ಹಾರ್ಮೋನ್ಗಳೇನಿದಾವಲ್ಲ ಅವು ವ್ಯಕ್ತಿತ್ವ ಹಾರ್ಮೋನುಗಳು ಹಾರ್ಮೋನಿನ ಒಂದು ಅಂಶಗಳು ಕೂಡ ಅಲ್ಲಿ ಕಾಣಿಸೋದಿಲ್ಲ ಶಾರೀರಿಕ ಅಂಶಗಳು ದೇಹದ ಬಗ್ಗೆ ಎಲ್ಲೂ ಕೂಡ ಮಾತಿಲ್ಲ ಬಟ್ ಅಲ್ಲಿ ಸಂಬಂಧಗಳು ವ್ಯಕ್ತಿತ್ವ ರೂಪಿಸುವಲ್ಲಿ ಅಂದಾಗ ಪರಿಸರದ ಅಂಶಗಳು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು ಕ್ರಮಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಹೇಳ್ತೀವಿ ಹೀಗೆ ಕರೆದವರು ವೆಸ್ಲರ್ ವೆಸ್ಲರ್ ಅವರು ಈ ರೀತಿಯಾದ ಒಂದು ವ್ಯಾಖ್ಯಾನವನ್ನು ಬುದ್ಧಿಶಕ್ತಿ ಬಗ್ಗೆ ಕೊಟ್ಟಿದ್ದಾರೆ ನೆಕ್ಸ್ಟು ಸೋನುವಿನ ನೈಜ ವಯಸ್ಸು ಹತ್ತು ವರ್ಷಗಳು ಮತ್ತು ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಅವಳ ಬುದ್ಧಿಶಕ್ತಿ ಮಟ್ಟ ಎಷ್ಟಾಗಿರುತ್ತೆ ನೂರ ಇಪ್ಪತ್ತು ವಯಸ್ಸಾಗಿರುತ್ತೆ ಅಂದರೆ ಬುದ್ಧಿಶಕ್ತಿ ಸೂಚ್ಯಂಕ ಐಕ್ಯೂ ಇಂಟೆಲಿಜೆನ್ಸ್ ಕೋಶನ್ ಟಿಸಿಕೊಟ್ಟು ಎಮ್ ಎ ವೈ ಸಿ ಎ ಇಂಟು ಹಂಡ್ರೆಡ್ ಆ ಫಾರ್ಮುಲ್ ಹಾಕಿ ನಮಗೆ ಉತ್ತರವನ್ನು ಕಂಡುಹಿಡಬೋದು ಈ ಕೆಳಗಿನ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ ಸೊ ಯಾವ ಪರೀಕ್ಷೆ ಅಂತ ಹೇಳಿದರೆ ಆಪ್ಷನ್ ಒನ್ ನೋಡಿ ರೇವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆ ಇದು ಏನಾಗಿದೆ ಅಂದರೆ ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆ ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆ ಯಾವುದು ಅಂತಂದರೆ ರೇವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಈ ಒಂದು ಶಕ್ತಿ ಅದೇನಾಗಿದೆ ಅಂದರೆ ಅದು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಯಾಗಿದೆ ಬ್ರೈಲ್ ಅಂತಕ್ಕಂಥದ್ದು ಯಾವ ಒಂದು ಪಠ್ಯಕ್ರಮದ ಭಾಗ ಅಂದರೆ ದೃಷ್ಟಿದೋಷ ಅಂದರೆ ಯಾರಲ್ಲಿ ದೃಷ್ಟಿದೋಷ ಇರುತ್ತೋ ಅವರಿಗೆ ಬ್ರೈಲ್ ಒಂದು ಸಾಧನವನ್ನು ಕೊಟ್ಟಿರ್ತಾರೆ ಹಾಗಾಗಿ ಅವರಿಗೆ ಆ ಒಂದು ಪ್ರತಿಭಾವಂತರಿಗೆ ಬರೋದಿಲ್ಲ ನಿರ್ಧಾರಗತಿಯಲ್ಲಿ ಕಲಿಯವರು ಶ್ರವಣ ದೋಷ ಉಳ್ಳವರಿಗೆ ಅನ್ವಯಿಸೋದಿಲ್ಲ ಬಟ್ ಅದು ದೃಷ್ಟಿದೋಷ ಉಳ್ಳವರಿಗೆ ಸಂಬಂಧಪಡುತ್ತೆ ಪಿಯಾಜೆ ಬುದ್ಧಿ ಮತ್ತು ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಸ್ಕೀಮಾ ಅಂದರೆ ಏನು ಅಂದರೆ ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಚನೆಗಳು ಅವನಲ್ಲಿ ಇರ್ತಕ್ಕಂತಹ ಬೇಸಿಕ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನಾಲೆಡ್ಜ್ ಅಂದ್ರೆ ಅವನಲ್ಲಿ ಪೂರ್ವಪರ ಯೋಚನೆ ಅಥವಾ ಜ್ಞಾನ ಏನಿದೆಯಲ್ಲ ಅದನ್ನು ನಾವು ಸ್ಕೀಮ ಅಂತೇಳಿ ಕರಿತೀವಿ ಅದಕ್ಕೆ ಮಾಡ್ಕೊತಾನೆ ಒಂದು ಅದಕ್ಕೆ ಅದು ಸಂಬಂಧಪಟ್ಟಂತೆ ಹೋಲಿಕೆ ಮಾಡಿ ಮುಂದೆ ಕಲಿಕೆಗೆ ಕಲಿತಾನೆ ಅದನ್ನು ಬುದ್ಧಿಮತ್ತೆ ಅಂತ ಹೇಳ್ತೀವಿ ನೆಕ್ಸ್ಟು ಅವನು ಇರುತ್ತಾಳೆ ಅವಳಿಗೆ ಒಳ್ಳೆಯ ಆಹಾರ ಮತ್ತಿತರ ಸೌಲಭ್ಯಗಳು ದೊರೆಯುತ್ತವೆ ಆದರೂ ಅವಳು ಪ್ರೀತಿಗಾಗಿ ಹತೋರಿತಾಳೆ ಅವಳ ಯಾವ ಅವಶ್ಯಕತೆ ಪೂರೈಕೆ ಆಗಿಲ್ಲ ಆದರೆ ಅನಾಥಾಲಯದಲ್ಲಿ ಇದ್ದಾಳೆ ಅವಳಿಗೆ ಒಳ್ಳೆ ಆಹಾರ ಅಂತ ಹೇಳಿದರೆ ಅವಳಿಗೆ ಮತ್ತಿತರ ಸೌಲಭ್ಯಗಳು ಅಂತ ಹೇಳಿದರೆ ಸೊ ಶಾರೀರಿಕ ಅವಶ್ಯಕತೆಗಳು ಸಿಕ್ಕಿದೆ ಬೌದ್ಧಿಕ ಅವಶ್ಯಕತೆಗಳು ಸಿಕ್ಕಿದೆ ಸಾಮಾಜಿಕತೆಗಳು ಅಂದಾಗ ಅವಳಲ್ಲಿ ಅನಾಥಾಲಯದಲ್ಲಿ ಅವ್ಳ ಅವಳ ಥರನೇ ಬೇರೆ ಮಕ್ಕಳು ಕೂಡ ಇರ್ತಾರೆ ಸೊ ಸಾಮಾಜಿಕ ಅವಶ್ಯಕತೆಗಳು ಕೂಡ ಅವಳಿಗೆ ಪೂರೈಕೆಯಾಗಿರುತ್ತೆ ಆದರೆ ನೋಡಿ ಅಲ್ಲಿ ಏನು ಅವರು ಪ್ರೀತಿ ಬೇಕು ಅವಳಿಗೆ ಅಂದರೆ ತನ್ನವರು ಸ್ವಂತಿಕೆ ಸ್ವಂತದವರು ಬೇಕು ಅಂತೇಳಿ ಅವಳು ಇಷ್ಟಪಡ್ತಾ ಇದ್ದಾಳೆ ಅದಕ್ಕಾಗಿ ಅದನ್ನು ನಾವು ಸಂವೇದನಾತ್ಮಕ ಅವಶ್ಯಕತೆಗಳು ಅಂತ ಕರಿತೀವಿ ಸಂವೇದನೆಗಳು ಅಂದರೆ ಎಮೋಷನಲ್ ನೀಡ್ಸ್ ಅಂತೇಳಿ ಹೇಳ್ತೀವಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ವಿಕಾಸಾತ್ಮಕ ಕಾರ್ಯಗಳನ್ನು ಮೊಟ್ಟ ಮೊದಲಿಗೆ ಪರಿಚಯಿಸಿದವರು ರಾಬರ್ಟ್ ಹ್ಯಾವಿಂಗ್ಸ್ಟನ್ ಅಂತೇಳಿ ಹೇಳ್ತೀವಿ ರಾಬರ್ಟ್ ಹ್ಯಾವಿಂಗ್ಸ್ಟನ್ ಇವರು ವಿಕಾಸಾತ್ಮಕ ಕಾರ್ಯಗಳನ್ನು ಮೊದಲು ಪರಿಚಯ ಮಾಡ್ತಾರೆ ಪಿ ಜಿ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳನ್ನು ಸರಿಯಾದ ಅನುಕ್ರಮದಲ್ಲಿ ಗುರುತಿಸಬೇಕು ಸೊ ಮೊದಲನೇ ಹಂತ ಸಂವೇದನಾ ಗತಿ ಹಂತ ಎರಡನೇದು ಕ್ರಿ ಕ್ರಿಯಾಪೂರ್ವ ಹಂತ ಮೂರ್ತ ಕ್ರಿಯೆಗಳ ಹಂತ ಔಪಚಾರಿಕ ಕ್ರಿಯೆಗಳ ಹಂತ ಫೋರ್ ಒನ್ ಟೂ ತ್ರೀ ಸೊ ಆ್ಯಕ್ಚುಲಿ ನಾನು ಮಿಸ್ ಮಾಡಿ ಹೇಳಿದೆ ಅನಿಸುತ್ತೆ ಸೊ ಆಪ್ಷನ್ ತ್ರೀ ಅಲ್ಲ ಅಲ್ಲಿ ಆಪ್ಷನ್ ಡಿ ಇದೆ ನೋಡಿ ಅದು ಸರಿಯಾದ ಉತ್ತರ ಅಂದರೆ ಸಂವೇದನಾ ಗತಿ ಹಂತ ಎಸ್ ಕರೆಕ್ಟು ಎರಡನೇ ಆಪ್ಷನ್ ಕ್ರಿಯಾಪೂರ್ವ ಹಂತ ಕರೆಕ್ಟು ಮೂರನೇದು ಒಂದು ಮೂರ್ತ ಕಾರ್ಯಗಳ ಹಂತ ಅನಂತರ ಔಪಚಾರಿಕ ಕ್ರಿಯೆಗಳ ಎಸ್ ಕರೆಕ್ಟ್ ಹೇಳಿದ್ದೀನಿ ಸೊ ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಅದಕ್ಕೆ ಒಂದು ಕೋಡ್ ವರ್ಡ್ ನೆನಪಿಟ್ಕೊಂಡು ನೀವು ಓದ್ಕೋಬೇಕಾಗತ್ತೆ ನೆಕ್ಸ್ಟು ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿತುದನ್ನು ಬಳಸುವ ಅಥವಾ ಬಳಕೆ ಮಾಡದೇ ಇದ್ದುದನ್ನು ಆಧಾರದ ಮೇಲೆ ಬಲಗೊಳ್ಳುತ್ತದೆ ಅಥವಾ ಕ್ಷೀಣಿಸುತ್ತದೆ ಎಂಬ ಕಲಿಕೆ ಯಾವುದು ಅಂದರೆ ಇಲ್ಲಿ ಏನಾಗುತ್ತೆ ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿತುದನ್ನು ಬಳಸುವ ಅಥವಾ ಬಳಕೆ ಮಾಡದೇ ಇದ್ದುದನ್ನು ನೋಡಿರಿ ಇಲ್ಲಿ ಏನಾಗುತ್ತೆ ತಾರಂಡೈಕರವರ ನಿಯಮವನ್ನು ನಾವಿಲ್ಲಿ ನೆನಪಿಸಬೇಕು ಏನಂತ ಹೇಳಿದ್ರೆ ತಾರಂಡೈಕರ್ ಮೂರು ನಿಯಮಗಳನ್ನು ಕೊಟ್ಟರು ಒಂದು ಸಿದ್ಧತಾ ನಿಯಮ ಎರಡನೇದು ಅಭ್ಯಾಸ ನಿಯಮ ಮೂರನೇದು ಪರಿಣಾಮ ನಿಯಮ ಅಂದರೆ ಆ್ಯಕ್ಚುಲಿ ಯಾವ 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 ಒಂದು ವ್ಯಕ್ತಿ ಕಲಿಯಲಿಕ್ಕೆ ಸಿದ್ಧ ಇರ್ತಾನೋ ಅದಕ್ಕೆ ಕಲೀಲಿಕ್ಕಂಥದ್ದು ಏನಾಗಿರುತ್ತೆ ಕಲಿಕೆ ತೃಪ್ತಿ ಕೊಡುತ್ತೆ ಸಿದ್ಧ ಆಗಿಲ್ಲದೆ ಇರೋವನಿಗೆ ಕಲಿಕೆ ಅತೃಪ್ತಿಯನ್ನು ಕೊಡುತ್ತೆ ನೆಕ್ಸ್ಟ್ ಯಾವ ವಿಚಾರವನ್ನು ನಾವು ಹೆಚ್ಚು ಅಭ್ಯಾಸ ಮಾಡ್ತೀವೋ ಅದೇನಾಗುತ್ತೆ ಅದು ಶಾಶ್ವತವಾಗಿ ಉಳಿತದೆ ಅಭ್ಯಾಸ ಮಾಡಲಿಲ್ಲರ್ತಕ್ಕಂಥದ್ದು ಕ್ಷೀಣಿಸೋಗುತ್ತೆ ಅಂತೇಳಿ ನೆಕ್ಸ್ಟು ಅದರ ಪರಿಣಾಮ ಹೇಳಿದ್ದು ಅದು ಅವನಿಗೇನಾಗುತ್ತೆ ಫಲ ಸಿಗ್ತದೆ ಅಂತೇಳಿ ಸೊ ಪ್ರಚೋದನೆ ಪ್ರತಿಕ್ರಿಯೆ ನಡುವಿನ ಬಂಧವು ಕಲಿತುದನ್ನು ಬಳಸುವ ಅಥವಾ ಬಳಕೆ ಮಾಡದೇ ಇದ್ದುದರ ಆಧಾರದ ಮೇಲೆ ಅಂದರೆ ಅದನ್ನು ಅಭ್ಯಾಸ ನಿಯಮ ಅಂತ ಹೇಳ್ಬೋದು ಸೊ ಇದು ಕೂಡ ಕನ್ಫ್ಯೂಷನ್ ಇದೆ ಬಟ್ ಅಲ್ಟಿಮೇಟ್ ಅವ್ರ ಕೀ ಆನ್ಸರ್ ಕೊಟ್ಟಿರೋದು ಅಭ್ಯಾಸ ನಿಯಮ ಕೆಳಗಿನವುಗಳ ಆರಂಭಿಕ ಬಾಲ್ಯಕ್ಕೆ ಸಂಬಂಧಿಸಿದ ಲಕ್ಷಣ ಗುಣಲಕ್ಷಣಗಳನ್ನು ಗುರುತಿಸಿ ಆರಂಭಿಕ ಬಾಲ್ಯ ಅಂತ ಹೇಳಿದ್ರೆ ಮೊದಲು ಅವನೇನು ಮಾಡ್ತಾನೆ ಅಂದರೆ ಗುಂಪುಗಾರಿಕೆ ವಯಸ್ಸು ಗ್ಯಾಂಗ್ ಅಂತೇಳಿ ಕರಿತೀವಿ ಗ್ಯಾಂಗ್ ಮಾಡ್ಕೊಂಡಿರ್ತಾನೆ ವ್ಯಕ್ತಿಯಲ್ಲಾಗೋ ಗುಣಾತ್ಮಕ ಬದಲಾವಣೆಗಳನ್ನು ವಿಕಾಸ ಅಂತೇಳಿ ಕರಿತೀವಿ ಡೆವಲಪ್ಮೆಂಟ್ ಅಂತೇಳಿ ಹೇಳ್ತೀವಿ ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನ ಅಂದರೆ ಪರ್ಸನಲ್ ಸೋಷಿಯಲ್ ಕ್ಯಾರೆಕ್ಟ್ರಿಸ್ಟಿಕ್ಸನ್ನು ಹೇಗೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿದರೆ ಆ ಪರ್ಸನಲ್ ಅಂದಾಗ ನಾವಿಲ್ಲಿ ವ್ಯಕ್ತಿಯ ಅಧ್ಯಯನ ಮಾಡೋದರಿಂದ ನಾವು ಹೇಳ್ಬೋದು ಸೊ ಕೆಲವೊಂದು ವೀಕ್ಷಣೆಗೆ ಕೆಲವೊಂದು ಪ್ರಾಯೋಗಿಕ ವಿಧಾನ ಇದ್ದಾವೆ ಸಂದರ್ಶನ ವ್ಯಕ್ತಿಯ ಅಧ್ಯಯನ ವೀಕ್ಷಣೆ ಇವೆಲ್ಲವನ್ನು ಕೂಡ ನಾವು ಕಲಿಬೇಕು ಅದರಲ್ಲಿ ಯಾವುದು ಪ್ರಶ್ನೆ ಬೇಕಾದ್ರೂ ಬರ್ಬೋದು ಬಟ್ ಇಲ್ಲಿ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಲಿಕ್ಕೆ ವ್ಯಕ್ತಿ ಅಧ್ಯಯನ ಸೂಕ್ತವಾದ ವಿಧಾನ ತಲೆಯಿಂದ ಇಮ್ಮಡಿಯವರೆಗೆ ಇಮ್ಮಡಿಯ ಕಡೆಗೆ ಸಾಗುವ ವಿಕಾಸಾತ್ಮಕ ಕ್ರಮವನ್ನು ಏನಂತ ಕರಿತೀವಂದರೆ ಶಿರ ಪಾದಾಭಿಮುಖ ವಿನ್ಯಾಸ ಅಂತೇಳಿ ಕರಿತೀವಿ ಆರೋ ಮೂರು ವರ್ಷದ ಮಗು ಇವನು ವಿಕಾಸದ ಈ ಹಂತದಲ್ಲಿದ್ದಾನೆ ಮೂರು ವರ್ಷದ ಮಗು ಪೂರ್ವ ಬಾಲ್ಯದಲ್ಲಿದ್ದಾನೆ ಪೂರ್ವಬಾಲ್ಯ ಅವಸ್ಥೆ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟು ಸ್ಮೃತಿಯ ಸ್ಮೃತಿಗೆ ಸಹಾಯಕವಾಗಲು ನೀವು ಒಂದು ದೀರ್ಘ ಪದ ಅಥವಾ ದೀರ್ಘ ಸಂಖ್ಯೆಯನ್ನು ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿದರೆ ಅದನ್ನು ಹೀಗೆ ಅಂತ ಕರಿತೀವಿ ಅಂದರೆ ಲಾಂಗ್ ಸೆಂಟೆನ್ಸ್ ಸಣ್ಣ ಸಣ್ಣದಾಗಿ ನಾವು ಅದನ್ನ ಹೇಳ್ತೀವಿ ಹಾಗೆ ಅದನ್ನು ಹೇಳೋದನ್ನು ನಾವೇನಂತ ಕರಿತೀವಿ ಅಂದರೆ ಚೂರು ಮಾಡುವಿಕೆ ಅಂತೇಳಿ ಕರಿತೀವಿ ಚಿಕ್ಕ ಚಿಕ್ಕ ಪದಗಳನ್ನಾಗಿ ವಿಂಗಡಿಸಿ ಹೇಳತಕ್ಕಂಥದ್ದು ನೆಕ್ಸ್ಟು ಕೆಲವು ವೇಳೆ ಶಿಕ್ಷಕರು ಇಲ್ಲಿ ನೋಡಿ ಗಮನ ಇಟ್ಕೇಳಿ ಮುಂತಾದ ನುಡಿಗಟ್ಟುಗಳನ್ನು ಬಳಸ್ತಾರೆ ಹೀಗೆ ಮಾಡುವುದು ಯಾಕೆ ತರಗತಿಯಲ್ಲಿ ಶಿಸ್ತು ಕಾಪಾಡಲು ಮುಖ್ಯಾಂಶಗಳನ್ನು ಹೊತ್ತಿ ಹೇಳಲು ತರಲಿರುವ ಲೋಪಗಳನ್ನು ಮುಚ್ಚಿಕೊಳ್ಳಲು ವಿದ್ಯಾರ್ಥಿಗಳ ಅವಧಾನ ಗಳಿಸಲು ಸೊ ವಿದ್ಯಾರ್ಥಿಗಳ ಅವಧಾನ ಗಳಿಸಲು ಅಂದರೆ ಪ್ಯೂಪಿಲ್ ಅಟೆನ್ಷನ್ ಸೊ ಈ ಕಡೆ ನೋಡ್ರಿ ಇಲ್ಲಿ ಇಲ್ಲಿ ನೋಡಿ ಅಂತ ನಾವೇನು ಕರಿತೀವಲ್ಲ ಸೊ ಇದು ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಅವಧಾನವನ್ನು ಗೆಲೇ ಕರೆಸಲು ಮಕ್ಕಳಲ್ಲಿ ಅವಧಾನ ಕೊರತೆ ಬಹಳ ಇರುತ್ತೆ ಯಾಕೆಂದರೆ ಚಿಕ್ಕ ಮಕ್ಕಳು ಸ್ವಲ್ಪ ಚಂಚಲ ಮನಸ್ಸನ್ನು ಹೊಂದಿರ್ತಾರೆ ಸುರೇಶನು ಗಣಿತದಲ್ಲಿ ಉತ್ತಮ ಶ್ರೇಣಿಗಳನ್ನು ಪಡೆಯುತ್ತಾನೆ ಆದರೆ ಭಾಷಾ ವಿಷಯದಲ್ಲಿ ಕಠಿಣ ಎನಿಸುತ್ತದೆ ಇದು ಕೆಳಕಂಡ ಒಂದು ಅಂಶಕ್ಕೆ ಸಂಬಂಧಿಸಿದೆ ಅಂದರೆ ವ್ಯಕ್ತಿಯ ವ್ಯಕ್ತಿ ಭಿನ್ನತೆಗಳು ಸೊ ಅವನೊಬ್ಬನ ಬಗ್ಗೆ ಕೊಟ್ಟಿರೋದ್ರಿಂದ ಇದು ಅವನಲ್ಲೇ ಡಿಫ್ರೆಂಟ್ ಪರೀಕ್ಷೆ ಬರ್ತವೆ ವ್ಯಕ್ತಿ ಅಂತರ ವ್ಯಕ್ತಿ ಭಿನ್ನತೆಗಳು ಬರೋದಿಲ್ಲ ವ್ಯಕ್ತಿಯ ಆಂತರಿಕ ಭಿನ್ನತೆಗಳು ಬರುತ್ತೆ ಅಂತರ್ ವಿಷಯ ಭಿನ್ನತೆಗಳು ಸೊ ವ್ಯಕ್ತಿಯ ಭಿನ್ನತೆಗಳು ವ್ಯಕ್ತಿತ್ವ ಭಿನ್ನತೆಗಳು ಅಂತ ಇದೆ ಸೊ ವ್ಯಕ್ತಿಯ ಆಂತರಿಕ ಭಿನ್ನತೆಗಳು ಬರುತ್ತೆ ಅವನಲ್ಲಿ ಅವನಲ್ಲಿರ್ತಕ್ಕಂಥ ಇಂಡಿವಿಜುವಲ್ ಡಿಫರೆನ್ಸ್ ಅದು ಇಂಟ್ರಾ ಇಂಡಿವಿಜುವಲ್ ಡಿಫರೆನ್ಸ್ ಅಂತೇಳಿ ನಾವು ಹೇಳ್ಬೋದು ಇಂಟರ್ ಅಲ್ಲ ಇಂಟ್ರಾ ಆಪ್ಷನ್ ಬಿ ರೈಟ್ ಆನ್ಸರ್ ಯಾಕೆಂದರೆ ಅವನಿಗೆ ಗಣಿತದಲ್ಲಿ ಆಸಕ್ತಿ ಇರ್ಬೋದು ಬಟ್ ಭಾಷಾ ವಿಷಯದಲ್ಲಿ ಅವನಿಗೆ ಇನ್ ಆಸಕ್ತಿ ಇಲ್ಲದೇ ಇರೋವಂಥ ಅಂಶಗಳು ಕೂಡ ಕಾರಣ ಆಗ್ಬೋದು ನೆಕ್ಸ್ಟ್ ಪ್ರಶ್ನೆ ಕಲಿಕೆಯ ವರ್ಗಾವಣೆಯನ್ನು ಸರಿಯಾಗಿ ವಿವರಿಸುವ ಹೇಳಿಕೆಗಳನ್ನು ಗುಂಪನ್ನು ಗುರುತಿಸಿ ಅಂತ ಇದೆ ಅಂದರೆ ಕಲಿಕೆಯ ವರ್ಗಾವಣೆ ಸರಿಯಾದ ವಿವರಣೆ ಕಲಿಕೆಯ ವರ್ಗಾವಣೆ ಅಂತ ಹೇಳಿದಾಗ ನೋಡಿ ಅದು ಕೌಶಲಗಳನ್ನು ಒಂದು ಸನ್ನಿವೇಶದಿಂದ ಮತ್ತೊಂದು ಸನ್ನಿವೇಶಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆ ಕಲಿಕೆಯ ವರ್ಗಾವಣೆ ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಆಗಿರ್ಬೋದು ಕಲಿಕೆಯ ವರ್ಗಾವಣೆ ಸಾರ್ವತ್ರಿಕವಾದದ್ದು ಕಲಿಕೆಯ ವರ್ಗಾವಣೆ ತನ್ನಷ್ಟಕ್ಕೆ ತಾನು ನಡೆಯುವುದಿಲ್ಲ ಅಂತ ಇದೆ ಓಕೆ ಇಲ್ಲಿರ್ತಕ್ಕಂಥ ಹೇಳಿಕೆಗಳಲ್ಲಿ ನಾವು ಆಪ್ಷನ್ ಟು ಕರೆಕ್ಟಾದಂಥ ಹೇಳಿಕೆ ಯಾಕೆಂದರೆ ಕಲಿಕೆ ವರ್ಗಾವಣೆ ಧನಾತ್ಮಕವಾಗಿರುತ್ತೆ ಋಣಾತ್ಮಕವಾಗಿರುತ್ತೆ ಅಥವಾ ಶೂನ್ಯ ಆಗಿರ್ಬೋದು ಅಂದರೆ ಒಂದು ಕ ಒಂದು ಸನ್ನಿವೇಶದಲ್ಲಿ ಕಲಿತಂಥ ಜ್ಞಾನ ಮತ್ತೊಂದು ಸನ್ನಿವೇಶಕ್ಕೆ ಸಹಾಯಕ್ಕೆ ಬರುತ್ತೆ ಹಾಗಾಗಿ ಧನಾತ್ಮಕ ಅಂತೀವಿ ಅಥವಾ ಯಾವುದೇ ಅದು ಅಡ್ಡ ಬಂದರೆ ಅದನ್ನು ಋಣಾತ್ಮಕ ಅಂತೀವಿ ಅಥವಾ ಅದು ಯಾವುದೇ ಪರಿಣಾಮ ಬೀರದೆ ಇರ್ಬೋದು ನೆಕ್ಸ್ಟ್ ನೋಡಿ ಕಲಿಕೆಯ ಥ ವರ್ಗಾವಣೆ ಸಾರ್ವತ್ರಿಕವಾದದ್ದು ಅದು ಯಾವಾಗಲೂ ಸಾರ್ವತ್ರಿಕವಾದದ್ದು ಸರಿಯಾದ ಉತ್ತರ ಕಲಿಕೆಯ ವರ್ಗಾವಣೆ ತನ್ನಷ್ಟಕ್ಕೆ ತಾನು ನಡೆಯುವುದಿಲ್ಲ ಇದು ಕೂಡ ಸರಿಯಾದಂಥ ಉತ್ತರ ಆಗಿರೋದ್ರಿಂದ ನಮಗೆ ಎರಡು ಮೂರು ನಾಲ್ಕು ಸೊ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗುತ್ತೆ ನೆಕ್ಸ್ಟ್ ಕಾಲಾಂತರಗಳ ನಡುವೆ ಅಲ್ಪಾವಧಿಯ ಅಧ್ಯಯನ ಅವಧಿಗಳು ಸ್ಮೃತಿಗೆ ಸಹಾಯವಾಗುತ್ತವೆ ಅಂದ್ರೆ ದ ಶಾರ್ಟ್ ಸ್ಟಡಿ ಪೀರಿಯಡ್ಸ್ ವಿತ್ ಟೈಮ್ ಗ್ಯಾಪ್ಸ್ ಅಂತ ಹೇಳಿ ಕರಿತೀವಿ ಅಂದರೆ ಅದನ್ನು ಏನಂತ ಕರಿತೀವಿ ಅಂದರೆ ಒಂದು ಕಾಲದಿಂದ ಮತ್ತೊಂದು ಕಾಲದವರೆಗೆ ಅಂದರೆ ಅಂತರ ನಿರಂತರ ಕಲಿಕೆ ಅಂತ ನಾವೇನು ಕರಿತೀವಲ್ಲ ಅದನ್ನು ಆ ರೀತಿ ಹೇಳ್ತೀವಿ ಕಾಲಾಂತರಗಳ ನಡುವೆ ಅಲ್ಪಾವಧಿಯ ಅಧ್ಯಯನಾವಧಿಗಳು ಸುತ್ತಿಗೆ ಸಹಾಯ ಮಾಡ್ತವೆ ಅವನ್ನು ನಾವು ಅಂತರ ಕಲಿಕೆ ಸ್ಪೇಸ್ಡ್ ಲರ್ನಿಂಗ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಹಿಂದಿನ ಕಲಿಕೆಯು ಒಂದು ನಂತರದ ಕಲಿಕೆಗೆ ಅಡ್ಡಿಯನ್ನುಂಟು ಮಾಡಿದ ನಾನು ಆಗಲೇ ಹೇಳಿದೆ ನಿಮಗೆ ಆದರೆ ಅದು ಅದಕ್ಕೆ ಸ್ವಲ್ಪ ರಿಲೇಟೆಡ್ ಆಗಿದೆ ನೋಡಿ ಹಿಂದಿನ ಕಲಿಕೆಯು ನಂತರದ ಕಲಿಕೆಗೆ ಅಡ್ಡಿಯನ್ನುಂಟು ಮಾಡಿ ಮರೆಯವ ಮರವನ್ನುಂಟು ಮಾಡಿದರೆ ಉಂಟು ಮಾಡಿದ್ದಾರೆ ಅಂತ ಹೇಳಿದರೆ ಆ್ಯಕ್ಚುಲಿ ಅದು ಏನಾಗುತ್ತೆ ಋಣಾತ್ಮಕ ಮೊದಲು ಇಲ್ಲ ಆಪ್ಷನ್ಸ್ ನೋಡಿದ್ವಲ್ಲ ಋಣಾತ್ಮಕ ಕಲಿಕೆಯ ವರ್ಗಾವಣೆ ಅಂತ ಹೇಳ್ತೀವಿ ಬಟ್ ಇಲ್ಲ ಹಂಗೆ ಹೇಳಿಲ್ಲ ಬಟ್ ಬೇರೆ ಪ್ರಶ್ನೆ ಇದೆ ಇಲ್ಲಿ ಅದನ್ನು ಮರವನ್ನು ಉಂಟು ಮಾಡಿದರೆ ಅದನ್ನೆಂಥ ಕರಿತೀವಿ ಅಂದರೆ ಮುಮ್ಮರಳುವ ಅವರೋಧನ ಅಂತೇಳಿ ಕರಿತೀವಿ ಅಂದರೆ ಹಿಂದಿನ ಕಲಿಕೆಯು ನಂತರದ ಕಲಿಕೆಗೆ ಉಂಟು ಮಾಡಿದರೆ ಅಂದರೆ ಅಥವಾ ಮರವನ್ನು ಉಂಟು ಮಾಡಿದರೆ ಅದನ್ನು ಮುಮ್ಮರಳುವ ಅವರೋಧನ ಅಂತೇಳಿ ಕರಿತೀವಿ ಸೊ ಈ ರೀತಿ ಸೈಕಾಲಜಿಯಲ್ಲಿ ನಾವು ಥಿಯರಿಯನ್ನು ಎಷ್ಟು ಹೆಚ್ಚು ಅಭ್ಯಾಸ ಮಾಡೋದರಿಂದ ಮತ್ತು ಈ ಪ್ರಶ್ನೆಗಳು ರೆಫರೆನ್ಸ್ ನಿಮಗೆ ಇದೇ ರೀತಿ ಪರೀಕ್ಷೆಯಲ್ಲಿ ನಾ ನಾಲ್ಕು ಪರೀಕ್ಷೆಗಳು ನಡೀತವೆ ಕಳೆದ ಒಂದು ಪರೀಕ್ಷೆಯಲ್ಲಿ ಇನ್ನೂ ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಿವರಿಸಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್